ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ನೋಡ್ರಿ ಬೆಳಗ್ಗೆ ನಾನು ವ್ಲಾಗ್ನ ಶುರು ಮಾಡಕತ್ತೇನೆ ಜೊತೆಗೆ ಏನಪ್ಪಾ ಅಂದ್ರೆ ಸಂಡೇ ಅಂತ ಸ್ವಲ್ಪ ಲೇಟಾಗಿನೂ ಎದ್ದು ಈಗ ಏಳುವರೆ ಆಗೈತಿ ನಾನು ಎದ್ದಾಗಿ ಏಳು ಗಂಟೆ ಆಗಿತ್ತು ಮತ್ತು ಅದಕ್ಕಿಂತ ಲೇಟಾಗಿ ಅಂತೂ ರೀ ಮತ್ತು ಮಧ್ಯಾಹ್ನ ಆಗಿಬಿಡ್ತೈತಿ ಏನು ಮಾಡೋಕ್ಕೂ ಹೋಗಂಗಿಲ್ಲ ಅಷ್ಟು ಏಳು ಅಥವಾ ಏಳುವರೆ ಒಳಗೆ ಎದ್ದಿರ್ತೇನೆ ನಿನ್ನೆ ನೋಡಿರಿ ರಾತ್ರಿ ಎಲ್ಲ ಮಳೆ ನಾನು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಅವಾಗ ಏನು ಮಳೆ ಬರತ್ತಿರಲಿಲ್ಲ ಬಟ್ ಸ್ವಲ್ಪ ನಿದ್ದೆ ಹತ್ತ ತನ್ನೋ ಒಂದು ಹನ್ನೊಂದುವರೆ ಸುಮಾರು ಮಳೆ ಶುರು ಆಯಿತು ಮಳೆ ಭಾಳ ಆಗೈತಿ ಬೆಳಗ್ಗೆ ಅಷ್ಟೊತ್ತಿಗೆ ಭಾಳ ಮಳೆಯಾಗಿತ್ತು ಆಲ್ಮೋಸ್ಟ್ ಒಂದು ಸ್ವಲ್ಪ ದಿವಸ ಆಗಿತ್ತು ರೀ ಮಳೆನೇ ಬಂದಿರಲಿಲ್ಲ ಭಾಳ ಬಿಸಿಲೈತಿತ್ತು ಅಂದ್ಕೊಳತ್ತಿದ್ನಿ ಯಾಕೆ ಮಾಡಿದ್ರಂತೂ ಪ್ರತಿ ವರ್ಷ ಈ ಟೈಮ್ನಾಗ ಭಾಳ ಆಗೋದಲ್ಲ ಅಂತ ಸೊ ನಿನ್ನಂತೂ ಭಾಳ ಮಳೆ ಅಂತೂ ಮತ್ತು ಈಗ ಬೆಳಗ್ಗೆ ಬೆಳಗ್ಗೆ ಅಂತೂ ಫುಲ್ಲು ಚಳಿ ವಾತಾವರಣ ಇತ್ತು ನೋಡ್ರಿ ಹಂಗೆ ಈಗ ತೋಸಿ ಚುಮ್ಮರಿ ಮಾಡ್ಬೇಕಂತ ಅನ್ಕೊಂಡೇನಿ ಸಂಡೆಕೊಂಬೆ ಹೆಚ್ಚಾಗಿ ಈ ಥರನ ಮಾಡಿರೋದು ನಾನು ಸ್ಕೂಲ್ ಟೈಮ್ನಾಗ ಏನು ಮಾಡ್ತೇನೆ ಅಲ್ರಿ ಅದನ್ನು ಬಿಟ್ಟು ಮಾಡಿರ್ತೇನೆ ಮತ್ತು ತೋಸಿ ಚುಮ್ಮರಿ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರು ಐದು ಲೀಟ್ರ್ ಚುಮ್ಮರಿ ತರ್ಸ್ತೇನೆ ನಾವು ಊರ ಕಡೆ ಎಲ್ಲ ಸೇರು ಗಂಟ್ಲೆ ತರಿಸ್ತೇವೆ ಇಲ್ಲಿ ಈ ಕಡೆ ಎಲ್ಲ ಲೀಟ್ರ್ ಗಂಟ್ಲೆ ನೋಡಿರಿ ಚುರುಮುರಿ ಮತ್ತು ಬಾಳೆಹಣ್ಣೆಲ್ಲ ನಾವು ಡಜನ್ ಗಂಟ್ಲೆ ತೊಗೋತೇವೆ ಇಲ್ಲಿ ಕೆ ಜಿ ಗಂಟ್ಲೆ ಕೊಡ್ತಾರೆ ಸ್ವಲ್ಪ ಅಂಥವೆಲ್ಲ ನನಗೆ ಫಸ್ಟ್ ಫಸ್ಟ್ ಇಲ್ಲಿ ಬಂದಾಗ ಆಶ್ಚರ್ಯ ಅನಿಸೋದು ಈಗ ಬೇಗ ಬೇಗ ತುಸಿ ಚುಮಾರಿ ಮಾಡಬೇಕು ಭಾಳ ಟೈಮ್ ಹತ್ತಂಗಿಲ್ಲ ಹಂಗೆ ಐದು ಲೀಟ್ರಷ್ಟು ಚುರುಮುರಿನಾ ನೀರಾಗಿ ತೋರ್ಸಿಟ್ಟೆ ನೋಡ್ರಿ ಐದು ಲೀಟ್ರ್ ಎಷ್ಟು ಇಸ ಆಗಿದಾವ ನಿಮ್ಗೆ ಗೊತ್ತಾಗತ್ತಿರ್ಬೋದು ಈಗ ಒಗ್ಗರಣೆ ಹಚ್ಚ ಅಂತೂ ಒಂದು ಇಟ ರೀ ಇದು ನೋಡೋಕಷ್ಟು ಭಾಳ ಅನ್ನಿಸ್ತಾವ ಚುರ್ಮುರಿ ನೀರಾಗಿ ತೋಸಿನಂತೂ ಒಂದು ಇಸ ಆಗಿಬಿಡ್ತಾವೆ ಹಂಗ ತೋಸಿ ಚುಮಾರಿ ಮಾಡಕ ಒಂದು ದೊಡ್ಡ ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತ್ರಿ ಇದಕ್ಕೆ ಎಣ್ಣೆ ಭಾಳ ಬೇಕಾಗಂಗಿಲ್ಲ ರೀ ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೋಬೇಕು ಇಲ್ಲಾಂದ್ರೆ ಎಣ್ಣೆ ಎಣ್ಣೆ ಆಗಿಬಿಡ್ತೈತಿ ತೋಸಿ ಚುಮಾರಿ ಎಣ್ಣೆಕ್ಕಾದ್ಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಂಗ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ರಿ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅರ್ಧ ಚಮಚ ಅರಿಶಿನ ಒಂದು ಚಮಚ ಸಕ್ಕರೆ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡ್ಕೊಂಡು ಸೇರಿಸ್ಕೋಬೇಕು ಯಾಕಂದ್ರೆ ಚುಮ್ಮರಿ ಒಳಗನ ಉಪ್ಪಿನ ಅಂಶ ಇರ್ತತಿ ಸೊ ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೋಬೇಕಾಗ್ತತಿ ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳತ್ರಿ ನೀವು ಟೊಮೆಟೊ ಬದಲು ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಕೂಡ ಸೇರ್ಸ್ಕೊಬೋದು ಅದಾದಮೇಲೆ ಶೇಂಗಾ ಹುರ್ಕೊಂಡು ಬೇಳೆಮೈ ಇಟ್ಕೊಂಡಿತ್ರಿ ಸಿಪ್ಪಿ ತೆಗೆದು ಅದನ್ನು ಸೇರಿಸ್ಕೊಳತ್ತೈತಿ ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಲ್ರೆಡಿ ತೋಸಿಟ್ಕೊಂಡಿರುವಂಥ ಚುಮ್ಮರಿನ ಒಗ್ಗರಣೆಗೆ ಸೇರಿಸ್ಕೋಬೇಕಾಗ್ತತ್ರಿ ತೋಸಿ ಚುಮ್ಮರಿ ಹುಳಿ ಹುಳಿಯಾಗಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಅನಿಸ್ತತ್ರಿ ನೀವು ಬೇಕು ಅಂದರೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸ ಸೇರಿಸಿದ್ರೂ ಟೇಸ್ಟ್ ಆಗ್ತೈತಿ ಈಗ ಒಗ್ಗರಣೆ ಒಳಗೆ ಚುಮ್ಮರಿನ ಚಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೌಂಡು ಈ ತೋಸಿ ಚುಮ್ಮರಿ ಅಂತೂ ನಮ್ಮನೆಗೆ ಎಲ್ಲರೂ ಇಷ್ಟಪಡ್ತಾರ್ರಿ ಯಾವಾಗ ಯಾವಾಗಾದರೂ ಮಾಡಿರ್ತಾನೆ ಮತ್ತು ಮಾಡೋದು ಏನು ಭಾಳ ಕಷ್ಟದ ಕೆಲಸ ಅಲ್ಲರಿ ಬೇಗ ಆಗಿಬಿಡ್ತೈತಿ ಈಗ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಸೇರಿಸ್ಕೊಳತ್ತೈತಿ ಉಟಾನಿ ಹಿಟ್ಟನ್ನು ನೋಡ್ಕೊಂಡು ಸೇರಿಸ್ಕೋಬೇಕು ಭಾಳ ಅದ್ರೂ ಚಲೋ ಹತ್ತಂಗಿಲ್ಲರಿ ಈಗ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಒಂದು ಅಂದ್ರೆ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ತೋಸಿ ಚುಮ್ಮರಿ ರೆಡಿ ಆದಂಗೆ ನೋಡ್ರಿ ಸಂಜೆ ಟೀ ಟೈಮ್ದಾಗು ಇದನ್ನ ರೀ ಅಗದಿ ರುಚಿ ಇರ್ತೈತಿ ಎಲ್ಲರೂ ಇಷ್ಟಪಟ್ಟು ತಿಂತಾರು ಹಂಗೆ ಭಾಳ ದಿನದಿಂದ ಕೇಳತ್ತಿದ್ರಿ ನಿಮ್ಮ ಹೇರ್ ಕೇರ್ ರುಟೀನ್ ತೋರಿಸ್ರಿ ನಿಮ್ಮ ಹೇರ್ಗೆ ಯಾವ ಆಯಿಲ್ನ ಯೂಸ್ ಮಾಡ್ತೀರಿ ಅಂತ ಹೇಳಿ ತೋರಿಸ್ರಿ ಅನ್ನತಿದ್ರಿ ನಂದು ಕೂಡ ಭಾಳ ಹೇರ್ ಫಾಲ್ ಆಗತ್ತಿತ್ತು ರೀಸೆಂಟ್ ಆಗಿ ನಾನು ನೋಡ್ರಿ ಗ್ರ್ಯಾಂಡ್ ಗ್ರ್ಯಾಂಡ್ಮ ಸೀಕ್ರೆಟ್ ಹೇರ್ ಆಯಿಲ್ನ ಯೂಸ್ ಮಾಡತ್ತೀನಿ ಇದನ್ನು ಹದಿಮೂರು ಗಿಡ ಮೂಲಿಕೆಗಳಿಂದ ಮಾಡಿರ್ತಾರೋ ಜೊತೆಗೆ ನಿಮ್ಮ ಯಾವುದೇ ಕೂದಲಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ಗೆ ಇದು ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು ಡ್ಯಾಂಡ್ರಫ್ಗೆ ಆಗಿರಲಿ ಅಥವಾ ನಿಮ್ಮ ಕೂದಲು ಉದ್ದ ಬೆಳೀತಿಲ್ಲ ಜೊತೆಗೆ ವೈಟ್ ಹೇರ್ಸ್ ಆಗ್ತಿರ್ತವು ಅದನ್ನು ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ ಮತ್ತು ಏನಪ್ಪ ಅಂದ್ರೆ ನಿಮಗೆ ಕೂಲಿಗೆ ಸಂಬಂಧಪಟ್ಟ ಯಾವುದೇ ಒಂದು ಪ್ರಾಬ್ಲಮ್ಸ್ಗೆ ಇದು ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು ನಾನು ಕೂಡ ಈಗೀಗ ರೀಸೆಂಟಾಗಿ ಇದನ್ನು ಯೂಸ್ ಮಾಡೋಕ್ಕಿ ಭಾಳ ನನಗೆ ಯೂಸ್ಫುಲ್ ಅನಿಸೈತಿ ಇದನ್ನು ನೀವು ಹಿಂದಿನ ದಿವಸ ನೈಟ್ ಸ್ಕ್ಯಾಪ್ಗೆ ಅಪ್ಲೈ ಮಾಡಿ ಮಾರನೇ ದಿವಸ ತಲೆ ಸ್ನಾನ ಮಾಡ್ಬೋದು ಡೇ ಟೈಮ್ ನೀವು ಸ್ನಾನ ಮಾಡಕತ್ತಿದ್ರೆ ಮಾರ್ನಿಂಗ್ ಒಂದು ತ್ರೀ ಟು ಫೋರ್ ಅವರ್ಸ್ ತಲೆಗೆ ನೀವು ಸ್ಕ್ಯಾಪ್ಗೆ ಅಪ್ಲೈ ಮಾಡಿ ಬಿಟ್ಟರೆ ಆಮೇಲೆ ತಲೆ ಸ್ನಾನ ಮಾಡಿದರೆ ಒಳ್ಳೆ ರಿಸಲ್ಟ್ ಕೊಡ್ತೈತಿ ಅಂತ ಹೇಳ್ಬೋದು ಜೊತೆಗೆ ಇದರ ಪ್ರೈಸ್ ಬಂದು ಫೈ ನೈಂಟಿ ನೈನ್ ರುಪೀಸ್ ನೋಡಿರಿ ಅಗದಿ ಏನು ಕಾಸ್ಟ್ಲಿ ಅಂತಿಲ್ಲ ಆರಾಮಾಗಿ ಇದನ್ನು ತೊಗೋಬೋದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಇದನ್ನು ಮಾಡಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಆರಾಮಾಗಿ ನೀವು ಇದನ್ನು ಪರ್ಚೇಸ್ ಮಾಡಿ ಅಪ್ಲೈ ಮಾಡ್ಕೊಬೋದು ಇದಕ್ಕೆ ನೋಡಿ ಇದು ಟೋಟಲಾಗಿ ಹಂಡ್ರೆಡ್ ಎಮ್ ಎಲ್ ಇರ್ತತಿ ಮತ್ತು ಈ ಥರ ಬಾಟ್ಲ್ ಇರ್ತತಿ ನೋಡ್ರಿ ಮೇಲುಗಡೆ ಈ ಥರ ಪಂಪ್ ಕೊಟ್ಟಿರ್ತಾರೋ ನೀವು ಕೂಡ ಇದನ್ನು ಉಪಯೋಗಿಸಿ ಇದರ ಉಪಯೋಗಗಳನ್ನು ಪಡಿಸ್ಕೋಬೋದು ಹಂಗ ದಸರಾ ಹಬ್ಬಕ್ಕೆ ಮನೆ ಕ್ಲೀನಿಂಗ್ನು ನಡೆದತ್ ನೋಡ್ರಿ ಜೊತೆಗೆ ನಮ್ಮ ಚಿಂಟುಂದೂ ಎಕ್ಸಾಮ್ ನಾಳೆ ನಮ್ಗೆ ಗುದ್ಬಿಡ್ತಾವ ಹಾಗಾಗಿ ಇವತ್ತಿಂದನೇ ಶುರು ಮಾಡೇನು ನಾನು ಸಂಡೇಯಿಂದನ ಮನೆ ಕ್ಲೀನಿಂಗು ಅಮಾವಾಸ್ಯ ಮುಗಿಯೋಷ್ಟೊತ್ತಿಗೆ ಒಟ್ಟಿನಲ್ಲಿ ಮನೆ ಎಲ್ಲ ಫುಲ್ ಕ್ಲೀನಿಂಗ್ ಮಾಡಿರಾಯಿತು ಅಂದ್ಕೊಂಡು ಒಂದೊಂದೇ ಒಂದೊಂದೇ ಕ್ಲೀನಿಂಗ್ ಮಾಡತ್ತಿದ್ನಿ ಮತ್ತು ನಮ್ಮ ಮನೆಯೊಳಗು ದೀಪ ಹಾಕೋ ಪದ್ಧತಿ ಇರೋದ್ರಿಂದ ಎಲ್ಲ ಕ್ಲೀನ್ ನಡೆದತ್ ನೋಡ್ರಿ ಮೊನ್ನೆ ಮೊನ್ನೆನೇ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ನಿ ಆದ್ರೂ ಮತ್ತೆ ಮಾಡಲೇಬೇಕಲ್ರಿ ಅದು ಸರಿ ಅನ್ಸೋಂಗಿಲ್ಲ ದಸರಾ ಹಬ್ಬಕ್ಕೂ ಮತ್ತೊಂದು ಸರಿ ಎಲ್ಲ ಕ್ಲೀನ್ ಮಾಡತ್ತಿದ್ನಿ ನಮ್ಮ ಪಕ್ಕದ ಮನೆಯೊಳಗೆ ಸ್ವಲ್ಪ ಪೇಂಟಿಂಗ್ ಕೆಲಸ ನಡೆದಿತ್ತು ಟಾರ್ಪಾಲ್ ಹಾಕಿದ್ರು ಹಾಗಾಗಿ ಸ್ವಲ್ಪ ಕತ್ಲು ಕತ್ಲು ಅನ್ಸತ್ತಿತ್ತು ಬೆಳಕೆ ಇರಲಿಲ್ಲ ನಾನು ಹಬ್ಬಕ್ಕೆ ಅಂತಾನೆ ಅಲ್ರಿ ಯಾವಾಗಲೂ ಕ್ಲೀನ್ ಮಾಡ್ಕೊತಾನೆ ಇರ್ತೇನೆ ಡೈಲಿ ಸಣ್ಣ ಪುಟ್ಟ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದ ಕೆಲಸ ಅಂತೂ ಕ್ಲೀನಿಂಗ್ ಇಟ್ಕೊಂಡು ಇಟ್ಕೊಂಡಿರ್ತೇನೆ ನಾನು ಕ್ಲೀನಿಂಗೋಸ್ಕರ ಯಾಕಂದ್ರೆ ಮಾಡೋದು ನಾನು ಒಬ್ಬಕ್ಕೆ ಒಂದೇ ಸಾರಿ ಬೆಳಗ್ಗೆ ಇನ್ನೂ ಸಂಜೆವರೆಗೂ ಕ್ಲೀನಿಂಗ್ ಮಾಡಬೇಕು ಅಂತ ಆಗಂಗಿಲ್ಲ ನನಗಾಗಂಗಿಲ್ಲ ನನಗಷ್ಟು ಎನರ್ಜಿನೂ ಇಲ್ಲ ಡೈಲಿ ಸಣ್ಣ ಸಣ್ಣ ಕೆಲಸ ಮಾಡ್ಕೊತಿದ್ರೆ ಒಂದೇ ಸಾರಿ ಕ್ಲೀನಿಂಗ್ನು ಅಷ್ಟು ಅನ್ಸಂಗಿಲ್ಲ ಫ್ಯಾನ್ ಏನಾದರೂ ಧೂಳು ಅನಿಸಿದ್ರೆ ಅಥವಾ ಕಿಚನಲ್ಲಿ ಏನಾದರೂ ಅಲ್ಲಿ ಇಲ್ಲಿ ಒಂಥರ ಜಿಡ್ ಥರ ಅನಿಸಿದ್ರೆ ಅಲ್ಲೇ ನಾನು ಕ್ಲೀನ್ ಮಾಡ್ಕೊತಾನೆ ಇರ್ತೇನೆ ಡಬ್ಬಗಳ್ನು ರೀ ನನ್ನ ಡ ಹಬ್ಬಕ್ಕೆ ಅಂತ ಏನು ತೊಳೆಯಂಗಿಲ್ಲ ಒಂದೇನಾದರೂ ಐಟಮ್ ಖಾಲಿ ಆಯಿತು ಹೊಸ ಐಟಮ್ಸಲ್ಲಿ ಅದ್ರಾಗ ಹಾಕಿಡಬೇಕು ಅಂದ್ರೆ ತೊಳೆದನೇ ಅದ್ರಾಗ ಹಾಕಿಟ್ಬಿಡ್ತೀನಿ ಮತ್ತು ಸುಮ್ಮನೆ ಒಮ್ಮೆ ಒಂದು ರಾಶಿ ತೊಳ್ಕೊಂತ ಕುಂಡ್ರೋಕೆ ಆಗಂಗಿಲ್ಲಲ್ರಿ ಸೊ ಹಾಗಾಗಿ ಮತ್ತು ಮೇನ್ ಡೋರು ಕಿಟಕಿ ಎಲ್ಲ ಒರೆಸ್ಕೊಳಕತ್ತಿದ್ನಿ ನಾಳೆನೂ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇಟ್ಕೊಂಡೆ ನಾನು ಹಂಗೆ ದೇವ್ರ ಮನೆ ಅಂತೂ ಫುಲ್ ಡೀಪಾಗಿ ಒಂದು ದಿವಸ ಕ್ಲೀನ್ ಮಾಡ್ಬೇಕಂತ ಅನ್ಕೊಂಡೆನ್ರಿ ಅದಕ್ಕನ್ನ ಅದಕ್ಕನ್ನು ಸಪ್ರೇಟಾಗಿ ಒಂದು ದಿವಸ ಇಟ್ಕೊಂಡೆ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕೆ ಕಿಟಕಿಗಳನ್ನೂ ನೋಡಿರಿ ಮಣ್ಣು ಮೊಣ್ಣನ ಒರೆಸನಿ ಎಷ್ಟು ಧೂಳಾಗಿದ್ದೆವು ನಾನೇನು ಅಷ್ಟೇನು ಧೂಳಿಲ್ಲ ಲೈಟಾಗಿ ಹಂಗೆ ಒಂದು ಸ್ವಲ್ಪ ಒರ್ಸ್ಕೊಂಡ್ರೆ ಆಯ್ತು ಅಂದ್ಕೊಳತ್ತಿದ್ನಿ ಆದರೂ ಕೂಡ ಧೂಳಾಗೇ ಬಿಟ್ಟ ಒಂದು ಹದಿನೈದು ದಿವಸನೂ ಆಗಿಲ್ಲ ನಾನು ಒರೆಸಿ ಅಲ್ಲಲ್ಲೇ ಒರ್ಸ್ಕೊಂತನೇ ಇದ್ರೂ ನೋಡಿರಿ ಈ ಥರ ಒಂದು ವೇಳೆ ಬಿಟ್ಬಿಟ್ರೆ ಏನಾಗ್ತದ ಪರಿಸ್ಥಿತಿ ಅಂತ ಯೋಚನೆ ಮಾಡ್ತಿರ್ತಾನೆ ನಾನು ಮತ್ತು ಕಿಟಕಿಗಳ್ನು ಅಷ್ಟೇ ರೀ ಒಂದು ಕಿಟಕಿ ಒರೆಸಿದ್ರೆ ಇನ್ನೊಂದು ದಿವಸ ಇನ್ನೊಂದು ಕಿಟಕಿ ಹಿಂಗೆ ಒರ್ಸ್ಕೊತಿರ್ತಾನೆ ನಾನು ಹಬ್ಬಿಲ್ಲ ಅಂದ್ರೂ ಕೂಡ ಮತ್ತು ನೋಡಿರಿ ಚಿಂಟು ನಡಕ್ಕೆ ನಡಕ್ಕೆ ಓದೋ ಪ್ರೋಗ್ರಾಮ್ ನಡೆದಿತ್ತು ಮತ್ತು ನಾನು ಕ್ಲೀನಿಂಗ್ ಅಂತ ಮಾಡ್ಕೊಂತ ಕುಂತ್ ಬಿಟ್ರೆ ಅವನು ಏನು ಓದೋದು ಇಲ್ಲ ಮತ್ತು ನಾಳೆ ಒಂದು ಐತಿ ಮತ್ತು ಅಷ್ಟೊಂದು ಪೋರ್ಷನು ಇರಲಿಲ್ಲ ರೀ ಇಂಗ್ಲೀಷು ಮತ್ತು ಮೂರು ದಿವಸ ರಜೆ ಬಂದಿತ್ತಲ್ರಿ ಹಾಗಾಗಿ ಆರಾಮಾಗಿ ಓದಿದ್ದು ನಾನು ಏನು ಟೆನ್ಷನ್ ಇಲ್ಲ ಹಂಗೆ ಮಧ್ಯಾಹ್ನ ಊಟಕ್ಕೆ ನಾನು ಇದನ್ನು ಮಾಡಿದ್ದೀನಿ ರೀ ಖಾರ ಪೊಂಗಲ್ಲು ಅನ್ನ ಸಾರು ಮಾಡೋ ಬದಲಿ ಈ ಥರ ಮಾಡಿದ್ರೂ ಮಕ್ಳಿಗೆ ಇಷ್ಟಪಟ್ಟು ತಿಂತಾರೋ ಮತ್ತು ನಮ್ಮ ಮನೆಯಾಗೂ ನಮ್ಮ ಮನೆಯವರು ಕೂಡ ಅವರು ಇಷ್ಟಪಡ್ತಾರೋ ಇವತ್ತು ಕರೆಂಟ್ ಇಲ್ದಕ್ಕೆ ನೋಡಿರಿ ಒಳಗೆ ನಾನು ಜೀರಿಗೆ ಮೆಣಸನ್ನು ಪೌಡ್ರ್ ಮಾಡ್ಕೊಳ್ತಿದ್ನಿ ಇವತ್ತ ಈ ಕುಟಾಣಿ ಒಳಗನ ಪೌಡ್ರ್ ಮಾಡ್ಯಾನೆ ಕರೆಂಟ್ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿಬಿಟ್ಟಿದ್ದು ರೀ ಮತ್ತು ಮೇಯ್ನ್ ಏನಪ್ಪ ಅಂದರೆ ನೀರು ಬೆಳಗ್ಗೆ ನಾನು ಫುಲ್ ಟ್ಯಾಂಕ್ ಮಾಡಿಬಿಟ್ಟಿದ್ನಿ ಅದೊಂದು ಖುಷಿ ವಿಷಯ ಯಾಕಂದ್ರೆ ಸಂಡೆ ಸಂಡೇ ಏನಾದರೂ ರಿಪೇರಿ ಕೆಲಸ ಇದ್ಬಿಟ್ರೆ ಫುಲ್ ಡೇ ಕರೆಂಟ್ ತೆಗ್ದೆ ಬಿಟ್ಟಿರ್ತಾರೆ ರೀ ಈಗ ಸಂಜೆ ಏಳು ಗಂಟೆ ಆಗಿತ್ತು ಮಳೆ ಬರಾತಿತ್ತು ಮತ್ತು ನಮ್ಮ ಮನೆಯವರು ಚಿಂಟು ಶ್ರೇಯಸ್ಸು ಎಲ್ಲರೂ ಸೇರಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ನನಗೂ ತರಬೇಕಂತ ಹೊಂಟಾರು ಸ್ವಲ್ಪ ನನಗೆ ನೆಗಡಿ ಆಗಿತ್ತಲ್ರಿ ನಾನು ಹೋಗಲಿಲ್ಲ ಜೊತೆಗೆ ಮಳೆ ಬರಾತೈತೆ ಈಗ ಜಿಟಿ 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 ಅಂಥೇಳಿ ಕಾರ್ನೇ ರೀ ಹಾಗಾಗಿ ತೊಂದರೆ ಇಲ್ಲ ನನಗೂ ಯಾಕೋ ಹೋಗೋ ಮೂಡಿರಲಿಲ್ಲ ಸೊ ಅವರೇ ಅಷ್ಟೇ ಹೋಗಿ ನನಗೂ ತೊಗೊಂಡು ಬರ್ತೇನೆ ಅಂತ ಹೋದರು ಹಂಗೆ ಈಗ ಟೈಮ್ ಬಂದು ಏಳು ಹದಿನೈದು ನೋಡಿರಿ ಏನಾದರೂ ಸ್ನ್ಯಾಕ್ಸ್ ತರ್ತವೆ ಅಂತೇಳಿ ಹೊರಗಡೆ ಹೋದರು ಶ್ರೇಯಸ್ಸು ಚಿಂಟು ನಮ್ಮ ಮನೆಯವರು ಎಲ್ಲರೂ ಹೋದರು ನಾನು ಹಂಗೆ ಕುತ್ಕೊಂಡಿದ್ದೆ ಮತ್ತು ನನ್ನ ಫೇವ್ರೆಟ್ ಶೋ ಶುರು ಆಗತ್ತೈದು ನೋಡ್ರಿ ಬಿಗ್ ಬಾಸ್ ಸರಿಯಾಗಿ ಕಾಣಿಸ್ಬಾರ್ದು ಅಂತ ಅಂದ್ಕೊಳ್ತೇನೆ ನಾನು ಭಾಳ ದಿವಸದಿಂದ ವೆಯ್ಟ್ ಮಾಡತ್ತಿದ್ನಿ ಬಿಗ್ ಬಾಸ್ ಬರ್ತೈತಿ ಅಂತೇಳೆ ಫೈನಲ್ ಆಗಿ ಶುರು ಆಗೈತಿ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದ್ರೆ ನಾಳೆ ಚಿಂಟುನ್ ಎಕ್ಸಾಮ್ ಮುಗಿತೈತಿ ಆರಾಮಾಗಿ ನಾನು ನಾಳೆ ಸಾಯಂಕಾಲದಿಂದನೇ ನೋಡ್ಬೋದು ನನ್ನ ಫೇವ್ರೆಟ್ ಶೋ ಅಂತ ಹೇಳ್ಬೋದು ಪ್ರತಿ ಸೀಸನ್ನೊಳಗು ಒಂದು ಎಪಿಸೋಡನ್ನೂ ಮಿಸ್ ಮಾಡ್ದೆ ಬಿಗ್ ಬಾಸ್ ನೋಡ್ತೀನಿ ಸೊ ಹಾಗೆ ನೋಡಿರಿ ಅದೊಂದು ಖುಷಿ ಆಯ್ತು ನನಗೆ ಇವತ್ತು ಚಿಂಟು ಆಲ್ರೆಡಿ ಹೇಳತ್ತಿದ್ ನನ್ಗೆ ಸಂಜಿ ಯಾರಿಂದ ಶುರು ಐತಿ ನೋಡು ಶುರು ಟಿ ವಿ ಆನ್ ಮಾಡು ಅಂತೇಳಿ ಅವನದು ಎಕ್ಸಾಮ್ ನಡೆದಿತ್ತಲ್ಲ ಹಾಗಾಗಿ ನಾಳೆಯಿಂದ ನೋಡೋಣ ಅನ್ಕೋತ ಕೂತ್ಕೊಂಡಿದ್ದೀನಿ ಅವನು ಹೊರಗೆ ಹೋಗಿದ್ದಾನಂತಂಗೆ ಟಿ ವಿ ಆನ್ ಮಾಡಿದ್ಲಿ ಈಗ ಶುರು ಆಗೈತೆ ನೋಡಿರಿ ಬಿಗ್ ಬಾಸ್ಸು ಅದೊಂದು ಖುಷಿ ವಿಷಯ ನಾಳೆಯಿಂದ ನೋಡ್ತೀನಿ ನಾನಂತೂ ಬಿಗ್ ಬಾಸ್ಗೆ ಫುಲ್ ಫ್ಯಾನ್ ಅಂತ ಹೇಳ್ಬೋದು ನಂತರ ಯಾರ್ಯಾರು ಬಿಗ್ ಬಾಸ್ನ ಮಿಸ್ ಮಾಡ್ದೆ ನೋಡ್ತೀರಿ ಕಮೆಂಟ್ ಮಾಡಿರಿ ನನ್ಗೆ ಹಂಗೆ ನನಗೆ ಸ್ವೀಟ್ ತಿನ್ನೋಂಗಾಗಿತ್ತು ಸ್ವೀಟ್ ತೊಗೊಂಡು ಬಾ ಅಂತ ಹೇಳಿದ್ನಿ ಚಂಪಾಕಲಿ ಸ್ವೀಟು ನನ್ನ ಫೇವ್ರೇಟು ಅದ್ರ ಜೋಡಿ ರಸಗುಲ್ಲನೂ ನಂಗೆ ಭಾಳ ಇಷ್ಟ ಆಗ್ತವು ಸೊ ಹಾಗಾಗಿ ತೊಗೊಂಡು ಬಂದಿದ್ದರು ಅವರೆಲ್ಲ ತಿಂದ್ಕೊಂಡು ನನಗೋಸ್ಕರ ಮತ್ತು ಇದನ್ನು ತೊಗೊಂಡು ಬಂದಿದ್ದರೆ ಪಾರ್ಸಲು ಮತ್ತು ನೋಡಿರಿ ಇಲ್ಲಿ ಕಚೋರಿ ತಂದರು ಇದನ್ನು ನಾನು ಅಷ್ಟು ಇಷ್ಟಪಡೋದಿಲ್ಲ ನಾನು ಅದನ್ನ ಹೇಳತ್ತಿದ್ನಿ ಇದು ನಾನು ಇಷ್ಟಪಡೋಂಗಿಲ್ಲ ಯಾಕೆ ತಂದರೆ ಅಂತೇಳಿ ನಾನು ಹೆಚ್ಚಾಗಿ ತಿನ್ನೋದು ಮಸಾಲೆ ಪುರಿ ಪಾನಿಪುರಿ ಅದು ಭಾಳ ಇಷ್ಟ ಆಗ್ತವ್ರಿ ನನಗೆ ಅದಾದಮೇಲೆ ಫ್ರೂಟ್ಸ್ ತಂದರು ನಮ್ಮ ಮನೆಯೊಳಗೆ ಏನಿಲ್ಲ ಅಂದರೂ ಫ್ರೂಟ್ಸ್ ಅಂತೂ ಯಾವಾಗಲೂ ಇದ್ದೇ ಇರ್ತಾವೆ ಹಂಗ ಈಗ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡತ್ತೆ ನೋಡ್ರಿ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಚಿಂಟು ಸ್ನಾನ ಮಾಡಿ ಓದ್ಕೊಂತ ಕುಂತ ನಾನು ಸೀರಿಯಸ್ ಸೀರಿಯಸ್ಸಾಗಿ ಅದನ್ನ ಹೇಳಾತಿದ್ದ ನಾನು ಇದೊಂದು ದಿವ್ಸ ಓದ್ಕೊಂಬಿಡಪ್ಪ ಇನ್ನು ಎಕ್ಸಾಮನ್ನ ಮುಗಿದು ಅಂತೇಳಿ ಈಗ ಏಳು ಮೂವತ್ತೈದಾಗಿತ್ತು ಇಷ್ಟು ಬೇಗ ಯಾವಾಗು ಅವನು ಜಳಕ ಮುಗಿಸಿ ಕುಂದತ್ತಿರಲಿಲ್ಲ ಅದೇನು ಬಗ್ಗೆ ಯಾಕೋ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಓದ್ಕೊಂದು ಹಂಗೆ ಹಂಗ ನಷ್ಟಾಕೆ ನೋಡ್ರಿ ಅವಲಕ್ಕಿ ಮಾಡೇನಿ ಈ ಒಂದು ಹದಿನೈದು ದಿವಸದಾಗ ಹೈಯೆಸ್ಟ್ ಅವಲಕ್ಕಿ ಮಾಡ್ಯಾನ ನೋಡ್ರಿ ಚಿಂಟೂನ್ ಎಕ್ಸಾಮ್ ಶುರು ಆದಾಗಿಂದ ಅವ್ನ ಲಂಚ್ ಬಾಕ್ಸ್ ಏನೂ ಇಲ್ಲ ಅಂಥೇಳೆ ಹೆಚ್ಚಾಗಿ ಬರೀ ಅವಲಕ್ಕಿ ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೊಮ್ಮೆ ಅವಲಕ್ಕಿ ಮಾಡೇ ಬಿಟ್ಟೆನಿ ಚಿಂಟು ಅದನ್ನ ಹೇಳತಿದ್ರಿ ನೀ ಪೂರಿ ಮಾಡಿದ್ರ ಮಾಡಂಗಿಲ್ಲ ಬರೀ ಅವಲಕ್ಕಿನ ಮಾಡ್ತಿ ಅಂತ ಹಂಗೆ ಟೆರೆಸ್ ಮೇಲೆ ನೋಡ್ರಿ ಒಂದ ಒಂದು ಪಾಟ್ ಒಳಗ ಒಂದು ಮೆಣಸಿನ್ ಗಿಡ ಹಾಕಿದ್ನಿ ಎಷ್ಟು ಚಂದ ಹಸಿ ಮೆಣಸಿನ್ಕಾಯಿ ಬಿಟ್ಟವಂತ ಆಲ್ರೆಡಿ ಎರಡು ಮೆಣಸಿನ್ಕಾಯಿ ಕೊಕ್ಕೊಂಡಿದ್ನಿ ಮತ್ತೆರಡು ಬಂದವು ಅದೊಂಥರ ಖುಷಿ ನನ್ಗ ಗಿಡಗಳೊಳಗೆ ಒಂದು ಹೂ ಬಿಡ್ಲಿ ಒಂದು ಈ ತರ ಮೆಣಸಿನ್ಕಾಯಿನ ಬಿಡ್ಲಿ ಒಂಥರ ಖುಷಿ ಪಡ್ತಿರ್ತೇನೆ ನಾನು ಯಾವಾಗಲೂ ದೊಡ್ಡದ್ರೊಳಗೆ ಖುಷಿ ಪಡ್ಬೇಕಂತ ರೀ ಈ ತರ ಸಣ್ಣ ಪುಟ್ಟದ್ರೊಳಗುನು ಖುಷಿ ರೀ ಯಾಕಂದ್ರೆ ಲೈಫ್ ಎಷ್ಟೈತೆ ಅನ್ನೋದು ಯಾರಿಗೂ ಗೊತ್ತಿರೋಂಗಿಲ್ಲ ಇರೋವರೆಗೂ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ ನೋಡಿರಿ ಮತ್ತು ಆದಷ್ಟು ನಾನು ಖುಷಿಯಾಗಿರೋಕೆ ಟ್ರೈ ಮಾಡ್ತೀನಿ ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ಳೋಂಗಿಲ್ಲ ಹೊರಗಂಗಿಲ್ಲ ಅಲ್ಲಿದಲ್ಲೇ ಬಿಡ್ತೀನಿ ನನ್ನ ಒಂದು ಏನು ರುಟೀನ್ ಇರ್ತೈತಲ್ಲ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿರ್ತೀನಿ ಹಂಗೆ ನೆನ್ನೆ ಕರೆಂಟ್ ಇಲ್ದಕ್ಕೆ ವಾಷಿಂಗ್ ಮೆಷಿನ್ಗೆ ಈಗೆಲ್ಲ ಬೆಡ್ಶೀಟ್ನ ಹಾಕಿದ್ನಿ ಸೊ ಸ್ವಲ್ಪ ಕೆಲಸ ಎಲ್ಲ ಉಲ್ಟಾ ಪಲ್ಟಾ ಅದು ನಿನ್ನೆ ಒಂದು ದಿವ್ಸ ಕರೆಂಟ್ ಇಲ್ದಕ್ಕೆ ನೋಡಿರಿ ಹಂಗ ನನ್ನೆ ಶುರು ಮಾಡಿದಂಥ ವ್ಲಾಗನ್ನು ಸೋಮವಾರ ಬೆಳಗ್ಗೆ ಎಂಟು ಮಾಡಾತ್ತರಿ ಮತ್ತು ಸಿಗೊಂಡ್ರಿ ನಮಸ್ಕಾರ